ಪರಿಹಾರ ಕಾರ್ಯ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಸುವರ್ಣ ನ್ಯೂಸ್ ಅಹೋರಾತ್ರಿ ನೇರ ಪ್ರಸಾರ ಮಾಡ್ತಾ ಇದೆ. ಮಡಿಕೇರಿಯ ಸ್ಥಿತಿಗತಿಗಳೇನು, ಏನೆಲ್ಲ ಮಾಡಬಹುದು ರಾಜ್ಯದ ಜನತೆ, ಸುವರ್ಣ ನ್ಯೂಸ್ ಯಾವ ರೀತಿ ಅದಕ್ಕೆ ಬೆಂಬಲವಾಗಿ ನಿಂತಿದೆ, ಇವೆಲ್ಲವನ್ನು ನಾವು ನಿಮ್ಮ ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ. 32 ಲೋಡ್ನಲ್ಲಿ ನೀವು ಕಳಿಸಿರುವ ಪರಿಹಾರವನ್ನು ಮಡಿಕೇರಿಯ ಜನರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗಳು ಅಲ್ಲಿದ್ದಾರೆ, ಅವರು ಕೂಡ ರಕ್ಷಣಾ ಕಾರ್ಯಕ್ಕೂ ಹೆಲ್ಪ್ ಮಾಡ್ತಿದ್ದಾರೆ, ಹಾಗೆ ಪರಿಹಾರ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಏನು 32 ಲೋಡ್ ಪರಿಹಾರ ವಸ್ತುಗಳನ್ನು ನಾವು ತೆಗೆದುಕೊಂಡು ಹೋಗಿದ್ದೀವಿ, ಅದನ್ನು ಎಲ್ಲರಿಗೂ ವಿತರಿಸ್ತಾ ಇದ್ದಾರೆ. ಚೆನ್ನೈಯಿಂದ ಸುನೀಲ್ ನಮಗೆ ಕರೆ ಮಾಡಿದ್ದಾರೆ. ಸುನೀಲ್, ಮಡಿಕೇರಿಯ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ತುಂಬಾ ನೋಡ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ಮೇಡಮ್. ಅದೇ ನನ್ನ ಫ್ಯಾಮಿಲಿಯಿಂದ ಕೂಡ ತುಂಬಾ ಜನ ಹೆಲ್ಪ್ ಮಾಡ್ತಿದ್ದಾರೆ, ಆದ್ರೆ ನಿಮ್ ಚಾನೆಲ್ ಅಲ್ಲಿ ಮಧ್ಯರಾತ್ರಿ ಕೂಡ ತೋರಿಸ್ತೀರ, ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ಅದಲ್ಲದೆ ಬೆಂಗಳೂರು ಜನತೆಯಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಸ್ವಲ್ಪ ಗಲ್ಲಿ ಗಲ್ಲಿಗಳಲ್ಲಿ ಹಣ ಕಲೆಕ್ಷನ್ ಮಾಡ್ತಿದ್ದಾರೆ, ಬಟ್ ಅದು ಕರೆಕ್ಟ್ ಆಗಿ ಹೋಗ್ತಿದೆ ಇಲ್ಲೋ ಗೊತ್ತಿಲ್ಲ. ಅವ್ರು ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ, ಸ್ವಲ್ಪ ನ್ಯೂಸ್ ಬಂತು. ಸ್ವಲ್ಪ ಬೆಂಗಳೂರು ಜನತೆಗೆ ನೀವು ತಿಳಿಸ್ಬೇಕು, ಈ ತರ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ, ಅದನ್ನ ಕೊಡವ ಸಮಾಜಕ್ಕೆ ಈ ತರ ವಿತರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಸ್, ಖಂಡಿತವಾಗಿ ನಾವು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ದೀವಿ. ಸುನೀಲ್, ಧನ್ಯವಾದ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಮಿಸ್ಯೂಸ್ ಆಗಬಾರ್ದು, ಒಂದು ಒಳ್ಳೆ ಪಾಯಿಂಟನ್ನು ಅವರು ತೆಗೆದುಕೊಂಡ್ರು. ಮಿಸ್ಯೂಸ್ ಆಗಬಾರ್ದು. ನೀವೇನು ಕಳಿಸ್ತಾ ಇದ್ದೀರಾ ಅಥವಾ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂತಹ ಪರಿಹಾರಗಳು ಯಾವುವು ಕೂಡ ಮಿಸ್ಯೂಸ್ ಆಗಬಾರ್ದು. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು. ಕೊಡಗನ್ನು ಮತ್ತೆ ವ್ಯವಸ್ಥಿತವಾಗಿ ನೋಡೋದಕ್ಕೆ ಏನೆಲ್ಲ ಸಾಧ್ಯವಿದೆಯೋ ಅವೆಲ್ಲವನ್ನ ಕೂಡ ಮಾಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಕುಂದಾಪುರದಿಂದ ಪ್ರದೀಪ್ ಶೆಟ್ಟಿ ಕರೆ ಮಾಡಿದ್ದಾರೆ. ಪ್ರದೀಪ್ ಶೆಟ್ಟಿ ಅವರೇ, ಕೊಡಗನ್ನು ನಾವು ಯಾರೂ ಕೂಡ ಹೀಗೆ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಸುಂದರವಾದಂತಹ ಪ್ರದೇಶ, ಸುಂದರ ಪ್ರಕೃತಿ ಸೌಂದರ್ಯ ಇದ್ದಂತಹ ಪ್ರದೇಶ, ಆದರೆ ಈಗ ಪ್ರಕೃತಿಯ ರುದ್ರ ನರ್ತನದ ಮುಂದೆ ಎಲ್ಲವೂ ಕೊಚ್ಚಿ ಹೋಗಿದೆ. ಕರೆಕ್ಟ್. ಸಾಂಕೇತಿಕವಾಗಿ ನಮ್ಮಲ್ಲಿ ತುಂಬಾ ಧರ್ಮವಿದೆ, ಬಟ್ ಕೊನೆಯಲ್ಲಿ ಒಂದು ಇರುದು ಅಂದ್ರೆ ಮನುಷ್ಯ ಧರ್ಮ, ಒಬ್ಬರಿಗೆ ಒಬ್ರು ಬೆನ್ನೆಲುಬಾಗಿರ್ಬೇಕು. ಸೊ 2 ದಿವಸದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ನಿಮ್ಮ ಸುವರ್ಣ ನ್ಯೂಸ್ ಚಾನೆಲ್ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಾನು ಒಂದು ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೆ. ಸೊ ನಾನ್ ನ್ಯೂಸ್ ನೋಡ್ತಾ ಇದ್ದೆ, ಹೋಟೆಲ್ ಅಲ್ಲಿ ಕುತ್ಕೊಂಡು ನೋಡಿದೆ. ಅಲ್ಲಿ ನಾನು ಹೋದೆ ಆಕ್ಚುಲಿ ನಿಮ್ಮ ಸುವರ್ಣ ನ್ಯೂಸ್ ಚಾನೆಲ್, ಬಟ್ ನನ್ಗೆ ಒಂಥರ ಒಂದು ಯಾವ ರೀತಿ ನಿಮ್ಮ ಮಾಡಿದ ಒಂದು ಕೆಲಸ, ನಿಮ್ಮ ಅವರ ಅವಿನಾಶ್ ಅವರು ಮತ್ತೆ ನಿಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಇನಿಷಿಯೇಟಿವ್ ತಗೊಂಡ್ರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ನಾನು ಅದಕ್ಕೋಸ್ಕರ ನಾನು ನಿನ್ನೆ ನಮ್ಮ ಊರಿಗೆ ಹೊರಟವನು, ನಾನು ನಿಂತ್ಕೊಂಡು ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ, ಇವತ್ತು ಸಂಜೆವರೆಗೂ ನಾನು ನಿಮ್ಮಲ್ಲಿ ಕೆಲಸ ಮಾಡಿದ್ದೇನೆ. ಇದಕ್ಕೆ ಒಂದು ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಈ ರೀತಿ ಹೌದು ನನ್ಗೆ ಇದೇ ರೀತಿ ಎಲ್ಲಾ ಒಂದು ಕರ್ನಾಟಕದ ಜನರು ಒಟ್ಟಾಗಿ ನಮ್ಮಲ್ಲಿರುವುದು ಒಂದು ಮನುಷ್ಯ ಧರ್ಮ, ಅಖಂಡ ಕರ್ನಾಟಕ, ಅಖಂಡ ಭಾರತ, ಇದನ್ನ ನಾವು ಒಂದು ಸಾಬೀತುಪಡಿಸ್ಬೇಕು. ನಿಮ್ಮ ಒಂದು ಸುವರ್ಣ ಚಾನೆಲ್ಗೆ ಸೆಲ್ಯೂಟ್. ಯಾಕಂದ್ರೆ 2-3 ದಿವಸದಿಂದ ನೋಡುತ್ತೇನೆ, ಒಂದು ವಾಣಿಜ್ಯ ಪ್ರಕಟಣೆ ಇಲ್ಲ, ನೀವು ನಿರಂತರವಾಗಿ ಒಂದೇ ಒಂದು ಕೊಡಗಿನೊಂದಿಗೆ ಕರುನಾಡು ಅಂತ ಒಂದು ಒಂದು ಸ್ಲೋಗನ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ನಮ್ಮ ಒಂದು ಕೊಡಗಿಗೆ ಏನ್ ಬೇಕು, ನೀವು ಒಂದು ನಿಮ್ಮ ಇದರಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ, ನಾವು ಏನಿದ್ರು ನಮ್ಮ ಕೈಯಿಂದ ಸಾಧ್ಯ ಆದಷ್ಟು ನಾವು ಹೆಲ್ಪ್ ಮಾಡ್ತೇವೆ. ದಯವಿಟ್ಟು ನೀವು ಇದನ್ನ ಕಂಟಿನ್ಯೂ ಮಾಡಿ, ನೀವು ಬೇರೆ ಇದರಲ್ಲಿ ಬಿಡ್ಬೇಡಿ ಪ್ಲೀಸ್, ಇದನ್ನ ಕಂಟಿನ್ಯೂ ಮಾಡಿ. ಎಲ್ಲರೂ ಒಗ್ಗಟ್ಟಾಗಿ ಈಗ ಕೆಲಸ ಮಾಡಬೇಕಾಗಿದೆ. ಪ್ರದೀಪ್, ಧನ್ಯವಾದ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಹಲವಾರು ಜನ ವಾಲಂಟಿಯರ್ ಆಗಿ ಸುವರ್ಣ ನ್ಯೂಸ್ ಕಚೇರಿಗೆ ಬಂದಿದ್ರು. ನಾವು ಸಾಗಿಸೋದಕ್ಕೆ ಹೆಲ್ಪ್ ಮಾಡ್ತೀವಿ, ನಾವು ಪ್ಯಾಕಿಂಗ್ಗೆ ಹೆಲ್ಪ್ ಮಾಡ್ತೀವಿ, ನಾವು ಅದನ್ನು ವಾಹನಗಳಿಗೆ ತುಂಬಿಸೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹಲವಾರು ಜನ ಬಂದು ನಾವು ಇದ್ದೀವಿ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತ ನಮ್ಮೊಂದಿಗೆ ಕೈ ಜೋಡಿಸಿದ್ರು. ಅವರೆಲ್ಲರಿಗೂ ಕೂಡ ಒಂದು ಸಲ್ಯೂಟ್. ನಮ್ಮ ಜೊತೆ ನಿಮ್ಮ ಪರಿಶ್ರಮದಿಂದ 32 ಲೋಡ್ನಲ್ಲಿ ನಾವು ಆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಜನರಿಗೆ ಹಂಚೋದಕ್ಕೆ ಸಾಧ್ಯ ಆಯಿತು. ಆ ಜನರ ನೆಮ್ಮದಿಗೆ ನಮ್ಮ ಕೈಲೇನಾಗುತ್ತೆ ಆ ಕೊಡುಗೆಯನ್ನು ನಾವು ನೀಡೋದಕ್ಕೆ ಸಾಧ್ಯವಾಯಿತು. ಈಗಲೂ ಕೂಡ ಸುವರ್ಣ ನ್ಯೂಸ್ನ ಸಿಬ್ಬಂದಿ ಮಡಿಕೇರಿಯಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಾ ಇದೆ, ಆ ವಸ್ತುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ,
ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ತೊಡಗಿಕೊಳ್ತಾ ಇದೆ. ನಿರಂತರವಾಗಿ ನಾವು ಕೂಡ ನೇರ ಪ್ರಸಾರದಲ್ಲಿ ಅವೆಲ್ಲವನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಮಡಿಕೇರಿಯಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್ ಹೇಗಿದ್ದೀರಿ, ಎಲ್ಲಿದ್ದೀರಿ? ಹಲೋ ಮಂಜುನಾಥ್, ಹೇಗಿದ್ದೀರಿ, ಎಲ್ಲಿದ್ದೀರಿ? ಈಗ ಮಟ್ಟಿಗೆ ನಾವು ಚೆನ್ನಾಗಿದ್ದೀವಿ. ಮುಂದೆ ಏನಾಯ್ತು? ಯಾವ ಭಾಗದಲ್ಲಿದ್ದೀರಿ ಮಂಜುನಾಥ್? ಮಡಿಕೇರಿಯಲ್ಲಿ. ಅದೇ ಮಡಿಕೇರಿಯಲ್ಲಿ ಏನ್ ಏನಾಗ್ತಾ ಇದೆ, ಯಾಕೆ ಏನ ಏನ ಆತಂಕ? ಇಲ್ಲ ಪ್ರಾಬ್ಲಮ್ ಇಲ್ಲ, ಮಳೆ ಬರ್ತದೆ. ಮಳೆ ಮಳೆ ಜೋರ ಇದೆಯಾ? ಇನ್ನು ಬರ್ತಾನೆ ಇದೆ. ನೀವು ಯಾವ ಭಾಗದಲ್ಲಿದ್ದೀರಿ, ಸೇಫ್ ಇದ್ದೀರಾ? ಸೇಫ್ ಆಗಿದ್ದೀನಿ ಮೇಡಮ್. ನಾವು ಮಡಿಕೇರಿ ಮಹಾಪೇಟೆ ಅಂತ ಹೇಳಿದ್ರು. ನಮಗೆ ಇವತ್ತು ನಮಗೆ ಟಿವಿ ನಿಶ್ಚಯ ಆಯ್ತು. ಎರಡು ಮೂರು ದಿನದಿಂದ ಕೇಬಲ್ ಇರ್ಲಿಲ್ಲ. ಮತ್ತೆ ನಮಗೆ ಅದೇ ಯಾವಾಗ ಹತ್ತಿಂದ ಯಾವುದು ಇದು ಇದಾಯ್ತು ಪ್ರಕೃತಿ ವಿಕೋಪ, ಅವತ್ತಿಂದ ನಮಗೆ ಯಾವುದು ಮೊಬೈಲ್ ನೆಟ್ವರ್ಕ್ ಯಾವುದು ಇರ್ಲಿಲ್ಲ. ಹಾಗೆ ಜನರು ಕಾಂಟ್ಯಾಕ್ಟ್ ಸಿಗ್ತಾನೆ ಇಲ್ಲ, ಹಾಗೆಲ್ಲ ಅವರು ಮಿಸ್ ಆಗಿರ್ಬೋದು ಅಂತ. ನಾವು ಇಲ್ಲೇ ಹಾಸ್ಪಿಟಲ್ ಸಂಸ್ಥಾನ ಇದೆ, ಅದರ ತಾಂತ್ರಿಕ ತೊಂದರೆಯಿಂದ ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಮಂಜುನಾಥ್, ನನಗೆ ಅರ್ಥ ಆಗುತ್ತೆ. ಅಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ನಿಮಗೆ ಲೈನ್ ಸಿಕ್ಕಿರೋದೇ ಖುಷಿಯ ವಿಷಯ, ಸಮಾಧಾನದ ವಿಷಯ. ಆ್ಯಂಡ್ ನೀವು ಸೇಫ್ ಆಗಿದ್ದೀರಿ. ಆದಷ್ಟು ಬೇಗ ಮಳೆಯ ಅಬ್ಬರ ಕೂಡ ಕಡಿಮೆ ಆಗಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೀವಿ. ಸೇಫ್ ಆಗಿರಿ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ನಮಗೆ ಕರೆ ಮಾಡೋದ್ರ ಮೂಲಕ ನೀವು ತಿಳಿಸ್ಬಹುದು. ನಾವು ನಿಮ್ಮ ವಿಷಯ ಏನಿದೆ, ನಿಮ್ಮ ಸಮಸ್ಯೆ ಏನಿದೆ, ಅದನ್ನು ರಕ್ಷಣಾ ತಂಡಕ್ಕೆ ನಾವು ತಿಳಿಸ್ಕೊಡ್ತೀವಿ. ಅವರು ನಿಮಗೆ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ, ಅಲ್ಲಿ ಬರ್ತಾರೆ, ನಿಮ್ಮ ರಕ್ಷಣೆ ಮಾಡ್ತಾರೆ. ರಾಜೇಂದ್ರ ಈಗ ಜೋಗದಿಂದ ಕರೆ ಮಾಡಿದ್ದಾರೆ. ರಾಜೇಂದ್ರ ಅವರೇ, ಜೋಗ ತುಂಬ ಹರಿತಾ ಇದೆ, ಅದನ್ನ ನೋಡಿ ಖುಷಿ ಪಡ್ತಾ ಇರ್ತೀರ ಖಂಡಿತ, ಎಲ್ಲರೂ ಕೂಡ ಖುಷಿಯಾಗ್ಬಿಟ್ಟಿರ್ತಾರೆ. ಆದರೆ ಇನ್ನು ನೀರಿನ ಸಹವಾಸ ಬೇಡಪ್ಪ ನಮಗೆ ಅನ್ನೋ ಮಟ್ಟಿಗೆ ಮಡಿಕೇರಿಯನ್ನ ಮಳೆ ಹಿಂಡಿ ಹಿಪ್ಪೆ ಮಾಡಿದೆ. ಏನು ಹೇಳ್ತೀರಿ? ಹೌದು ಹೇಳಿ ಹೇಳಿ ರಾಜೇಂದ್ರ ಅವರೇ. ಮೇಡಮ್ ಅವರೇ, ಇವತ್ತು ನಾವು ಇವತ್ತು ಜೋಗದಲ್ಲಿ ಎಲ್ಲಾ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರ ಹತ್ರ ನಾವು ದೇಣಿಗೆನ ಸಂಗ್ರಹಣ ಮಾಡ್ತಾ ಇದ್ವಿ. ಇವತ್ತು ನಮ್ಮ ತಾಲೂಕಿನ ಡಿವೈಎಸ್ಪಿ ಅವ್ರು ಬಂದ್ರು, ನಮ್ಗೆ ಕೇಳಿದ್ರು ಏನ್ ಮಾಡ್ತಾ ಇದ್ರ ಕೇಳಿದ್ರು. ಸರ್, ನಾವು ನೋಡಿ ಎಲ್ಲಾ ಪ್ರವಾಸಿಗರು ಇಲ್ಲಿ ಬರ್ತಾ ಇದಾರೆ. ಇವತ್ತು ನಾವು ಪ್ರವಾಹ ಈ ತರ ಆಗಿದೆ, ನೆರೆ ಆಗಿದೆ. ಆ ಸಂಗ್ರಹಣೆ ಮಾಡ್ಬಿಟ್ಟು ಇವತ್ತು ಕೊಡಗು ಮತ್ತು ಕೇರಳಕ್ಕೆ ಈ ತರ ಎಲ್ಲಾ ಆಗಿದೆ. ನೆರೆ ಪೀಡಿತರಿಗೆ ಏನೋ ಸಂಗ್ರಹಣ ಮಾಡ್ಬಿಟ್ಟು ನಾವು ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಇವತ್ತು ಕಲೆಕ್ಷನ್ ಮಾಡ್ತಾ ಇದೀವಿ ಅಂತ ಕೇಳಿದಾಗ ಡಿವೈಎಸ್ಪಿ ಅವ್ರು ಬಂದ್ಬಿಟ್ಟು ನೀವ್ ಯಾರಪ್ಪ ಕಲೆಕ್ಷನ್ ಮಾಡ್ಲಿಕ್ಕೆ ಅಂತ ಕೇಳಿದ್ರು. ಕೇಳಿದ ತಕ್ಷಣ, ಸರ್ ನೋಡಿ ನಾನೊಬ್ಬ ಇಲ್ಲಿಯ ನಾಗರಿಕ, ನಾನು ಎಲೆಕ್ಟೆಡ್ ಮೆಂಬರ್ ಆಗಿದ್ದೆ. ಕಲೆಕ್ಷನ್ ಬಂದ್ಬಿಟ್ಟು ಇದನ್ನ ಏನು ಇವತ್ತಾಗಿದೆ ಆ ಡ್ಯಾಮೇಜಸ್ ಅಲ್ಲಿ ಕಳಿಸ್ಬೇಕು ಅಂತೇಳಿ ಮಾಡ್ತಾ ಇದೀವಿ ಸರ್ ಅಂತ ಕೇಳಿದ್ವಿ. ಕೇಳಿದಾಗ ಏ ಇಲ್ಲಪ್ಪ ನೀವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರು. ಸರ್ ಯಾರಿಂದ ತಗೋಬೇಕು ಪರ್ಮಿಷನ್ ಕೇಳಿದೆ. ಕೇಳಿದಾಗ ನೋಡಪ್ಪ ಈ ತರ ಎಲ್ಲ ಕೆಲವೆಲ್ಲ ಮಿಸ್ಯೂಸ್ ಆಗ್ತಾ ಇದಾವೆ, ಆ ಮಿಸ್ಯೂಸ್ ಆಗ್ಬಾರ್ದು ಅನ್ನೋ ದೃಷ್ಟಿಲಿ ನಾವು ನಿಮ್ಗೆ ಕೇಳಿದ್ದು ಅಂತ ಹೇಳಿದ್ರು. ಓಕೆ ಓಕೆ ಸರ್, ಅದು ಗೊತ್ತಾಯ್ತು ಅಂತೇಳಿ ನಾವು ಸುಮಾರು ಇವತ್ತು 16,000 ರೂಪಾಯಿ ಕಲೆಕ್ಷನ್ ಮಾಡಿದ್ವಿ. ಆ ಕಲೆಕ್ಷನ್ ಮಾಡಿದ ದುಡ್ಡನ್ನ ಹಂಗೆ ಇಟ್ಟಿದ್ವಿ ಎಲ್ಲ ನಾವು ಒಂದು ನಾಗರಿಕ ಈ ಊರಿನ ನಾಗರಿಕ ಸೇರಿ ಆ ಕಲೆಕ್ಷನ್ ಮಾಡಿದ ದುಡ್ಡನ್ನ ಹಂಗೆ ಇಟ್ಟಿದ್ವಿ. ಸರಿ ಓಕೆ ಸರ್ ಆಯ್ತು, ನಾಳೆಯಿಂದ ಆ ಪರ್ಮಿಷನ್ ತಗೊಂಡು ಇನ್ನು ಎಷ್ಟಾಗತ್ತೆ ನಮ್ಮ ಕೈಲಿ ಆ ದೇಣಿಗೆನ ಸಂಗ್ರಹಣ ಮಾಡ್ತೀವಿ, ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಏನು ಅಂತ ಕೇಳಿದಾಗ ನೀವು ಜಿಲ್ಲಾಡಳಿತಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಎಸಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಎಸ್ ಎಸ್ ಖಂಡಿತ, ಸಿಎಂ ಪರಿಹಾರ ನಿಧಿ ಅಂತಾನೂ ಇದೆ ರಾಜೇಂದ್ರ ಅವರೇ, ಅದಕ್ಕೂ ನೀವು ಕೊಡಬಹುದು. ಆ ಮೂಲಕ ಅಲ್ಲಿನ ಜನರ ಸಮಸ್ಯೆಗೆ ನೀವು ಸ್ಪಂದಿಸಬಹುದು. ಈಗ ಹಯಾಜ್ ನಮಗೆ ಕರೆ ಮಾಡಿದ್ದಾರೆ. ಹಯಾಜ್, ಅಬುದಾಬಿಯಿಂದ ನೀವು ಕರೆ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಿ ಮಡಿಕೇರಿಯ ಪರಿಸ್ಥಿತಿ ನೋಡಿ? ಮೇಡಮ್, ನಾನು ಮಡಿಕೇರಿ ನಿವಾಸಿ, ಸೇರ್ಮಾನ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು. ಓಕೆ,
ಮೇಡಮ್ ಈಗಾಗಲೇ ನಿಮಗೆಲ್ಲ ಗೊತ್ತು, ನಾನೂರಕ್ಕೂ ಹೆಚ್ಚು ಜನಗಳು ಈಗ ಚೇರಮ್ಮನೆ ಅರುಣ ಜೂನಿಯರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಹಾಗಾಗಿ ಮುಂದಕ್ಕೆ ನಾವೀಗ ಶಾಲೆಗೆ ನಮ್ಮ ತಮ್ಮಂದಿರು ಮತ್ತೆ ನಮ್ಮ ತಮ್ಮಂದಿರು ಮುಂದಿನ ಫಲಿತವನ್ನು ಹೇಗೆ ಪೂರ್ಣಗೊಳಿಸಬಹುದು ಈಗ ಲೀಡ್ ಮಾಡಿದ್ರೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಇದಾಗಲಿ ನೋಡೋದಿಲ್ಲ. ಈಗ ನಮ್ಮ ಅಲ್ಲಿನ ಮುಸ್ಲಿಂ ಬಾಂಧವರೇ ನಮ್ಮ ಮಸೀದಿಯ ಸ್ವಲ್ಪ ಬಾಂಧವರೇ ವ್ಯಾಲಂಟಿಯರ್ಸ್ ಆಗಿ ಕೆಲಸವನ್ನು ಮಾಡಿಕೊಂಡು ಅವ್ರನ್ನು ಹಾಗೆ ಈಗೆಲ್ಲ ನೋಡ್ಕೊಳ್ತಿದ್ದಾರೆ. ಎಸ್ 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 ಹಯಾಜ್ ಧನ್ಯವಾದ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಅಬುದಾಬಿಯಿಂದ ಹಯಾಜ್ ಕರೆ ಮಾಡುತ್ತಿದ್ದಾರೆ. ಪ್ರಪಂಚದ ಮೂಲೆ ಮೂಲೆಯಿಂದ ಜನ ನಡು ರಾತ್ರಿಯಲ್ಲೂ ಕೂಡ ಸುವರ್ಣ ನ್ಯೂಸ್ ನೋಡ್ತಿದ್ದಾರೆ, ಕರೆ ಮಾಡ್ತಿದ್ದಾರೆ. ತಾವು ಏನೆಲ್ಲ ಮಾಡಬಹುದೋ ಅದನ್ನು ನಾವು ಮಾಡೋದಕ್ಕೆ ಸಿದ್ಧವಿದ್ದೀವಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ನರಕ ಸದೃಶ್ಯ ಬದುಕು, ನಾವು ಯಾರೂ ಕೂಡ ಅದನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹದ್ದೊಂದು ಬದುಕನ್ನು ಮಡಿಕೇರಿ ಜನ ಈಗ ಎದುರಿಸ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಎಲ್ಲೋ ನಿಂತು ಹೆಲ್ಪ್ಗೋಸ್ಕರ ಮೊರೆ ಇಡ್ತಾ ಇರಬಹುದು, ಚಳಿಯಲ್ಲಿ ನಡಗುತ್ತಾ ಇರಬಹುದು, ಅಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಸಾಗರದಿಂದ ಹರೀಶ್ ಗೌಡ ಕರೆ ಮಾಡಿದ್ದಾರೆ. ಹರೀಶ್ ಗೌಡ ಅವರೇ, ಸದ್ಯ ಮಡಿಕೇರಿಯ ಸ್ಥಿತಿ ನೋಡಿದಾಗ ಏನನ್ಸುತ್ತೆ? ಥ್ಯಾಂಕ್ ಯು ಮೇಡಮ್. ಸುವರ್ಣ ಅಂತಿಸಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಹೇಳಿ. ಇನ್ನೊಂದು ಮೇನ್ ಥಿಂಗ್, ಯಾರ್ಯಾರು ಜಮೀನು ಮನೆ ಕಳ್ಕೊಂಡಿದ್ದಾರೆ ಅದನ್ನು ರಕ್ಷಣೆ ಮಾಡಬೇಕು. ಬೇರೆಯವ್ರ ಬೇರೆಯವರು ವಶಪಡಿಸೋದನ್ನ ನೋಡ್ಕೋಬೇಕು ಗೌರ್ಮೆಂಟ್. ಕರೆಕ್ಟ್, ಅದು ಮೇನ್. ಅದು ಏನು ಕಳ್ತನ ಆಗದಿದ್ದಂಗೆ ಬೇರೆ ಅದನ್ನ ನೋಡ್ಕೊಳ್ಳೋದು. ಈ ಸಮಯ ಎಲ್ಲರಿಗೂ ಇರುತ್ತೆ, ಏನಾರು ಮೋಸ ಮಾಡಿ ಏನಾರು ಮಾಡ್ಬೇಕು ಅಂತ. ಮಿಸ್ಯೂಸ್ ಆಗಬಾರ್ದು ಅಂತೀರಿ? ಮಿಸ್ಯೂಸ್ ಆಗಬಾರ್ದು, ಮಿಸ್ಯೂಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಹಾ, ಎಷ್ಟು ಪ್ರಾಣಹಾನಿ ಆಗಿದೆ ಅದನ್ನು, ಅದಕ್ಕಿಂತ ಮೇನ್ ಅವ್ರ ಆಸ್ತಿ ಪಾಸ್ತಿ ಎಲ್ಲದನ್ನು ಉಳಿಸ್ಕೋಬೇಕು. ಅದು ಜಿಲ್ಲಾಡಳಿತ ಆಗಲಿ ಗೌರ್ಮೆಂಟ್ ಮೇನ್. ಎಸ್, ಖಂಡಿತ ಖಂಡಿತ. ಜನ ಜನ ಹೆಲ್ಪ್ ಏನೋ ಮಾಡ್ತಿದ್ದಾರೆ, ಅದು ಮಿಸ್ಯೂಸ್ ಆಗ್ಬಿಟ್ರೆ ಏನ್ ಪ್ರಯೋಜನ? ಅವ್ರಿಗೆ ಏನ್ ವಸತಿ ಕಳ್ಕೊಂಡಿದ್ದಾರೆ, ಯಾರ್ಯಾರ ಜಾಗ ಏನೇನಿದೆ ಅದ ಹಾಗೆ ಉಳ್ಕೋಬೇಕು. ಯಾರ ಚಿಕ್ಕ ಪುಟ್ಟವರು ಏನೋ ಇರ್ತಾರೆ, ದೊಡ್ಡವರಲ್ಲಿ ವಶ ಪಡ್ಕೊಂಡ ಚಾನ್ಸಸ್ ಇರುತ್ತಲ್ಲ, ಅದನ್ನು ಗೌರ್ಮೆಂಟ್ ಸಿಕ್ಕಾಬಿಟ್ಟೆ ಕೇರ್ ಆಗ್ತಾವಂಡು ಅದ್ ಮಾಡ್ಬೇಕು. ಎಸ್ ಎಸ್, ಧನ್ಯವಾದ ಹರೀಶ್ ಗೌಡ ಅವರೇ. ಹರೀಶ್ ಒಂದು ಮಾತನ್ನ ಹೇಳಿದ್ರು, ಮಿಸ್ಯೂಸ್ ಆಗಬಾರ್ದು ಅನ್ನುವಂಥದ್ದು ಬಹಳ ಗಮನ ಹರಿಸಬೇಕಾಗಿರುವಂತಹ ವಿಷಯ. ಹೌದು, ಮಿಸ್ಯೂಸ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಜಿಲ್ಲಾಡಳಿತದ ಹೆಲ್ಪ್ ತಗೋಬಹುದು ನೀವು, ಇದರ ಜೊತೆಗೆ CM ಪರಿಹಾರ ನಿಧಿಗೆ ನೀವು ದುಡ್ಡನ್ನು ಏನಾದರೂ ಕೊಡಬೇಕು ಅಂದರೆ ನೇರವಾಗಿ CM ಪರಿಹಾರ ನಿಧಿಗೆ ನೀವು ಹಾಕಬಹುದು. ಹಾಗೆ ಅಲ್ಲಿ ಪರಿಹಾರದ ವಸ್ತುಗಳೇನಿದೆ ಅದನ್ನು ಕೊಡವ ಸಮಾಜಕ್ಕೆ ನೀವು ಕೊಡಬಹುದು, ಅವರು ಅದನ್ನು ಮಡಿಕೇರಿಗೆ ತಲುಪಿಸ್ತಾರೆ. ಬೀಡಿಂದ ಬಂದಿದ್ದೀವಿ ನಾವು ಇಲ್ಲಿಗೆ ಬಂದಿದ್ದು, ನಮ್ಮಲ್ಲಿ ಮನೆ ತೀರ ಈ ಮನೆದು ಮಳೆಗೆ ಮನೆ ಎದುರುಗಡೆ ತೀರ ಬರ ತೀರ ಜರಿದು ತೋಟ ತೀರ ಹೋಯ್ತು, ಹಾಗೆ ಮನೆ ಬೀಳುವ ಪರಿಸ್ಥಿತಿಯಲ್ಲಿದೆ. ಹಾಗೆ ಭಯ ಪಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಾವು, ನಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ. ಮನೆಯಲ್ಲಿ ಯಾರೆಲ್ಲ ಇದ್ರಿ ನೀವು ಬರ ಬೀಳುವಾಗ? ಎಲ್ಲರೂ ಕೂಡ ರೆಸ್ಕ್ಯೂ ಆಗಿದ್ರ? ಮಗನು ನಾನು ಇಬ್ಬರಾಳೆ ಇದ್ದಿದ್ದು, ಮಗ ನಿದ್ದೆ ಮಾಡಿದ, ಒಂದೂವರೆ ಗಂಟೆ ರಾತ್ರಿಗೆ ಈ ಶಬ್ದ ಕೇಳಿದಕ್ಕೆ ನಾನು ಹೊರಗೆ ನೋಡುವಾಗ ಬರೆ ಹೋಗ್ತಿತ್ತು ಮನೆಯಿಂದ. ಈಗ ಮನೆ ಬಂದು ಮನೆಗೆ ತಳ್ಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೆ ಇಷ್ಟೇ. ಹಾಗೆ ಅದನ್ನ ಇನ್ನು ಅಲ್ಲಿ ನಿತ್ರೆ ಆಗೋದಿಲ್ಲ, ಬೀಳುವ ಪರಿಸ್ಥಿತಿ ಇಲ್ಲ, ಎಲ್ಲಲ್ಲಿ ಇವ್ರದೆಲ್ಲ ಮನೆ ಕಳ್ಕೊಂಡಿದ್ದಾರೆ, ಹಾಗೆ ನಮ್ಮದು ಸೋಗ್ತದೆ ಅಂತೇಳಿ ಬಂದಿದ್ದೀವಿ. ತೋಟ ತೀರ ಹೋಗಿದೆ ಅಣ್ಣ, ನಾವು ಬಾಯಲ್ಲಿ ಹೇಳಿದ್ರಲ್ಲ ಅದನ್ನ ಬಂದು ನೋಡಿ ನೀವು ಮಾಡಬೇಕು, ನಾವು ಹೇಳಿದ್ರೆ ಅದು ಹೌದಾ ಅಲ್ವ ಅಂತ ಅಂತ ಕಷ್ಟದಲ್ಲಿ ಇನ್ನು. ಅದಕ್ಕೆ ನಮಗೇನಾದರೂ ಕೂರಲಿಕ್ಕೆ ಏನಾದರೂ ಮನೆ ಕಟ್ಟಿ ಕುರಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಆಗಲೇ. ಪುಟ್ಟ ಮಕ್ಕಳಿಗೆ ಮಳೆ ಅನುಭವ ಹೇಗಾಯ್ತು ಅನ್ನೋದು ಕೇಳೋಣ ಇಲ್ಲಿ. ಹಲೋ, ಏನು ನಿನ್ನ ಹೆಸರು? ಮನ್ವಿತ್. ಮನ್ವಿತ್, ಎಲ್ಲಿಂದ ಬಂದಿದ್ಯಾ? ಬಿಟಗೇರಿಯಿಂದ. ಬಿಟಗೇರಿ, ಹೇಗಿತ್ತು ಮಳೆ? ಚೆನ್ನಾಗಿತ್ತು. ಏನಾಯ್ತು? ಬರೆ ಕುಸ್ತಿದೆ ಆ ಕಡೆ ಬೆಟ್ಟದಲ್ಲಿ, ಬರೆ ಕುಸ್ತಿದೆ ಒಂದು ಕಂಬ. ಇದು ಮಾರ್ಚ್ ಅಲ್ಲಿ ಏನೋ ಬರ್ತಿತ್ತು. ಮನೆ ಆ ಕಡೆ ಬಿದ್ದಿದೆ. ಇದು ಮೂರನೇ ಕ್ಲಾಸ್ ಮನೇಲಿದೆ.
ಗೊತ್ತಿಲ್ಲ. ನಾವು ಹೆಬ್ಬೆಟ್ಟಿಗೆರಿಂದ. ಮನೆ ನಮ್ಮ ಮನೆ ಪಕ್ಕದಲ್ಲೆಲ್ಲ ಜಾರಿ ಕೆಳಗೆ ಬಂದಿದೆ, ಎಲ್ಲ ಗದ್ದೆಯಲ್ಲಿ ಬಂದಿದೆ, ಟ್ಯಾರಿಸ್ ಮನೆ ಎಲ್ಲ ಹೋಗಿದೆ. ನಮ್ಮ ಮನೆ ಏನಾಗುಂಟು ನಮಗೆ ಗೊತ್ತಿಲ್ಲ. ನಾವು ಮೊನ್ನೆನೇ ಬಂದಿದ್ದೆ ಆ ಕಡೆ ಜರುಗಿ ಬರುವಾಗ, ನಾವು ಈ ಕಡೆ ಬಂದ ನೆನ್ನೆ ಹೋಗಿ ನೋಡುವಾಗ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲ ರೋಡೆಲ್ಲ ಮುಚ್ಚಿ ಹೋಗಿದೆ. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಮಕ್ಕಳು ನಾವೆಲ್ಲ ಬಂದಿದ್ದೀವಿ, ಎಲ್ಲ ಸೇಫ್ ಆಗಿದ್ದೀವಿ. ಪ್ರಾಣಿ ನಾಯಿ ಬೆಕ್ಕು ಎಲ್ಲ ಇತ್ತು, ಏನಾಯ್ತು ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ನಾವು ಮಳೆ ಜೋರು ಬಂದು ಅದೇ ಒಂದೊಂದು ಸೈಡಿಂದ ಜಾರುವಾಗ ನಾವು ಬಂದು ಬಿಡು ಅಂತ ಬಿಟ್ಟು ಹಾಗೆ ಬಂದ. ಗೊತ್ತಾಯ್ತದೆ ಏನು ಮಾಡೋದು. ಹಾಂ ಹೌದು, ಎಲ್ಲ ಬೆಟ್ಟ ಎಲ್ಲ ಬೀಳುವಾಗ ಅದು ನೋಡಿಬಿಟ್ಟು ನಾವು ಓಡಿ ಬಂದಿದ್ದೆ ಅಲ್ಲಿಂದ. ಇನ್ನು ನಾವು ಎಲ್ಲಿಯಾದರೂ ಹೋಗ್ಬಿಡುವ ಅಂತ. ಈಗ ಮನೆ ಏನಾಗ್ಬಿಟ್ಟು ಗೊತ್ತಿಲ್ಲ, ಮನೆ ಇಲ್ಲ ಅಂತನೇ ಏನು ಮಾಡ್ಬೇಕಷ್ಟೇ. ಬರೀ ಹಾಕಿದ ಬಟ್ಟೆಯಲ್ಲಿ ಓಡಿ ಬಂದ, ಇಲ್ಲಿ ಎಲ್ಲ ತಂದು ಕೊಟ್ಟರು ಪಾಪ. ಹಾಗೆ ಈಗ ಇಲ್ಲಿ ಕೂತಿದ್ದೀವಿ. ಇನ್ನು ಮಳೆ ಕಮ್ಮಿ ಆಗಿ ಏನಾಯ್ತು ನೋಡ್ಬೇಕು ಸರ್. ಜನರ ಪರದಾಟ ನೀವು ನೋಡ್ತಾ ಇದ್ದೀರಾ. ಮುಳುಗಿದ ಮಡಿಕೇರಿಯ ಜನರ ನೋವು ಇದು. ಒಂದೊಂದು ಕೆಲವೊಬ್ಬರು ಸಮಾಧಾನದ ನಿಟ್ಟುಸಿರು ಬಿಡ್ತಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ನಮಗೆ ಒಂದಷ್ಟು ಪರಿಹಾರ ವಸ್ತುಗಳನ್ನು ತಂದುಕೊಟ್ಟಿದ್ದಾರೆ, ನಾವು ಒಂಚೂರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದೀವಿ ಅಂತ. ಆದರೆ ಇನ್ನೂ ಹಲವಾರು ಜನ ಹೀಗೆ ಸಿಲುಕೊಂಡಿದ್ದಾರೆ, ಅವರ ರಕ್ಷಣಾ ಕಾರ್ಯಾಚರಣೆ ಕೂಡ ನಿರಂತರವಾಗಿ ನಡೀತಾ ಇದೆ. ಮೈಸೂರಿಂದ ಪ್ರಶಾಂತ ಕರೆ ಮಾಡಿದ್ದಾರೆ. ಪ್ರಶಾಂತ, ಸದ್ಯದ ಕೊಡಗಿನ ಸನ್ನಿವೇಶ ನೋಡ್ತಾ ಇದ್ದೀರಾ, ಏನನ್ನಿಸ್ತಿದೆ? ನಿರಾಶ್ರಿತ ಕೇಂದ್ರಗಳಿಗೆ ವಿಸಿಟ್ ಮಾಡಿದ್ದೆ ನಾವು ನಿನ್ನೆಯಿಂದ. ನಮ್ಮ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಒಂದು 40 ಜನ ವರ್ಕ್ ಮಾಡ್ತಾ ಇದ್ರು ಡಿಸ್ಟ್ರಿಕ್ಟ್ ಇಲ್ಲಾಂತಂದ್ರೆ ಏನಾಗಿದೆ ಅಂತಂದ್ರೆ ಬಂದ ನಿಮ್ ಸುವರ್ಣ ನಿಂತರು ಗಾಡಿಯಲ್ಲಿ ನಾವು ಅನ್ಲೋಡ್ ಮಾಡ್ಕೊಟ್ಟಿದ್ವಿ ನಾವು ನಮ್ಮ ಟೀಮ್ ಅಲ್ಲಿ. ಅಲ್ಲಂತರ ಏನ್ ಮಾಡಿದಾರೆ ತುಂಬಾ ಅವ್ನು ವಸ್ತುಗಳನ್ನ ಹಾಕಿದ್ದಾರೆ. ಬಟ್ ಎಲ್ಲ ಏನಾಗ್ತಿದೆ ಅಂದ್ರೆ ಕಲಿತ ವಸ್ತುಗಳೆಲ್ಲ ಸೆಂಟ್ರ್ ಸಿಟಿ ಸೆಂಟರ್ ಮಡಿಕೇರಿ ಹೋಗ್ತಾ ಇದೆ. ಬಟ್ ಆ ಲೋಕಲ್ ಔಟ್ ಸೈಡ್ ಯಾವುದು ಮಟೀರಿಯಲ್ ಜಾಸ್ತಿ ಹೋಗ್ತಾ ಇಲ್ಲ. ಅದನ್ನ ಏನ್ ಮಾಡ್ಬೇಕಂದ್ರೆ ನಿಮ್ ಮೀಡಿಯಾದವ್ರು ಅದನ್ನ ಜಾಸ್ತಿ ಎಲ್ಲ ಬರೋರಿಗೆ ಗೈಡ್ ಮಾಡಿದ್ರೆ ಔಟ್ಸೈಡ್ ತುಂಬಾ ಅವರಿಗೆ ಹೆಲ್ಪ್ ಬೇಕಾಗ ಮೆಟೀರಿಯಲ್ ತುಂಬಾ ಬೇಕಾಗಿದೆ. ಅದ್ರಿಂದ ಆತರ ಹೆಲ್ಪ್ ಮಾಡಿದ್ರೆ ತುಂಬಾ ಜನ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಎಸ್, ಖಂಡಿತ ಖಂಡಿತ ಅಂತಹ ಪ್ರಯತ್ನ ಮಾಡೋಣ. ಈಗ ವಿವೇಕ್ ಶಿರಸಿಯಿಂದ ಕರೆ ಮಾಡಿದ್ದಾರೆ. ವಿವೇಕ್, ಕೊಡಗನ್ನ ನಾವು ಹಿಂಗ್ ಯಾವತ್ತು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ಅಂತಹ ಒಂದು ದಾರುಣ ಸ್ಥಿತಿಯಲ್ಲಿ ಇವತ್ತು ಕೊಡಗಿದೆ, ಮುಳುಗ್ ಹೋಗಿದೆ, ಏನ್ ಹೇಳ್ತೀರಿ? ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಚಾನ್ಸ್ ಇಲ್ಲ. ಆದ್ರೆ ನಾವು ಅವ್ರು ವಿಷ ಕೊಡ್ತೀನಿ ವಿಷ ಕೊಡಿ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಪರಿಸ್ಥಿತಿ ಬೇಡ. ನಾವು ಎಂತೆಂತ ಸಿಚುವೇಶನ್ ಎಲ್ಲ ಕಳ್ಕೊಂಡು ಬಂದಿದೀವಿ ಈಗಾಗ್ಲೇ, ಬೇಕಾದ ಸಿಚುವೇಶನ್ ಅನ್ನ ಕಳ್ಕೊಂಡು ಬಂದಿದೀವಿ. ರಾಯಚೂರಲ್ಲಿ ಫ್ಲಡ್ ಆಯ್ತು, ಮಂಗಳೂರಿನಲ್ಲಿ ಈ ತರ ಆಯ್ತು, ಕೇರಳದಲ್ಲಿ ಆಯ್ತು, ಉತ್ತರಾಖಂಡದಲ್ಲಿ ಆಯ್ತು, ಎಲ್ಲಾ ಕಡೆ ಆಯ್ತು. ಅದೆಲ್ಲದನ್ನ ನಾವು ಸಾಲ್ವ್ ಮಾಡ್ಕೊಂಡು ಮುಂದಿನ ಜೀವನ ಕಟ್ಕೊಂಡಿದೀವಿ ಚೆನ್ನಾಗಿ. ಆ ಧೈರ್ಯ ಕೊಡಗಿನವರಿಗೂ ಇರ್ಲಿ, ನಮ್ಮ ಕರ್ನಾಟಕ ಜನತೆ ಅವರಿಗೂ ಯಾವತ್ತು ಸಪೋರ್ಟ್ ಮಾಡ್ತೀವಿ ನಾವು. ಆ ಧೈರ್ಯನ ಅವ್ರಿಗೆ ಹೇಳ್ಬೇಕು. ನೀವು ನಿಮ್ ಕಡೆಯಿಂದ ಹೇಳ್ತಾ ಇದೀರ, ಈಗ ಸುವರ್ಣ ಚಾನಲ್ ನಿಮ್ ಚಾನಲ್ ಅಲ್ಲ, ನಮ್ ಚಾನಲ್ ಆಗಿದೆ ಇದು. ನೀವು ಸುವರ್ಣ ಚಾನಲ್ ಅಂತ ಒಂದೇ ಅಲ್ಲ, ಎಲ್ಲಾ ಚಾನಲ್ ಅಷ್ಟೇ. ಈಗ ನಮ್ಮ ಚಾನಲ್ ಅಂತ ಹೇಳುವಂತ ಒಂದು ಹೆಮ್ಮೆ ನಮ್ಗೆ ಆಗ್ತಾ ಇದೆ. ನಮ್ ಶಿರಸಿ ಕಡೆನೂ ಮಳೆ ತುಂಬಾ ಜಾಸ್ತಿ ಇದೆ, ಕಡೆನೇನು ಕಡಿಮೆ ಇಲ್ಲ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಎಲ್ಲ ಗೋವಾ, ಮುಂಬೈ ತನಕನು ಅಷ್ಟೇ, ಕೋಸ್ಟಲ್ ಏರಿಯಾದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಆದ್ರೆ ಮನುಷ್ಯರು ಮಾಡಿರುವಂತ ಈ ಕೃತ್ಯಕ್ಕೆ ಈಗ ನಾವು ಬೆಲೆ ತೆರುವಂತ ಪರಿಸ್ಥಿತಿ ಬಂದ್ವಿ. ಇನ್ನು ಗೌರ್ಮೆಂಟ್ ಇಂದ ಮತ್ತೆ ಯೋಜನೆಗಳು ಅರಣ್ಯ ನಾಶ ಮಾಡುವಂತ ಯೋಜನೆಗಳು ತುಂಬಾ ಬರ್ತಾ ಇದೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿ ಬೇಕು. ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇರ್ಬೋದು, ಎಲ್ಲ ತುಂಬಾ ಪ್ರಾಜೆಕ್ಟ್ ಬರ್ತಾ ಇದೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುವಂತದ್ದು ಬೇಡ ಅಂತಲ್ಲ, ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮನುಷ್ಯರಿಗೂ ಇರ್ಬೇಕು, ಪ್ರಕೃತಿನೂ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಆಗಿ ಹೋದ್ರೆ ಮಾತ್ರ ನಮ್ಗೆ ಅಳಿವು ಆಗದೆ ಉಳಿಯುವಂತ ಪರಿಸ್ಥಿತಿ ಬರ್ತದೆ. ಬಿಟ್ರೆ ಇಲ್ಲ ಅಂತಂದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರ್ತದೆ ಹೀಗೆ. ಎಸ್ ಎಸ್ ಎಸ್, ಖಂಡಿತ. ಧನ್ಯವಾದ ವಿವೇಕ್.